ಕಾಂಟ್ರವರ್ಸಿ ಈಗ ಅವರು ಯಾವ್ದಕ್ಕೆ ಯಾವ್ದೋ ಒಂದು ಬೇಸಿಕಲಿ ಏನಾಗಿದೆ ಕಳೆದ ಬಹಳ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಪ್ರೋಗ್ರೆಸಿವ್ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ, ಬಹಳ ಕಾಂಟ್ರವರ್ಸಿ ಬಗ್ಗೆ ಮಾತನಾಡಬೇಕು. ಬಟ್ ಇದ್ರ ಮೊರಾಲಿಟಿ ಇಟ್ಕೊಂಡು ಬಿಜೆಪಿ ಮಾತಾಡ್ತಿದ್ದಾರೆ. ನಾವು ಯಾವ್ದೋ ಒಂದು ಪ್ರಶ್ನೆ ನಾವು ಅಪೋಸಿಷನ್ ಅವ್ರಿಗೆ ರೀತಿ ಮಾತಾಡಿದ್ರೆ ನಮಗೆ ಒಂದು ಕೌಂಟರ್ ಅಟ್ಯಾಕ್ ಮಾತನಾಡ್ತಾರೆ, ನಿಮ್ ಪಾರ್ಟಿಗೆ ಇಲ್ಲೇನು, ಆ ಪಾರ್ಟಿಗೆ ಇಲ್ಲೇನು, ಈ ಪಾರ್ಟಿಗೆ ಇಲ್ಲೇನು ನೋಡ್ತಾನೆ ಇದೀವಿ. ಬಟ್ ಐ ವಾಂಟ್ ಟು ಸ್ಟೇ ಅವೇ ಫ್ರಮ್ ಇಟ್, ಬಟ್ ಇಟ್ ಇಸ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಗುಡ್ ಸೈನ್, ಜನ ಅರ್ಥ ಮಾಡ್ಕೊಳ್ತಾರೆ ಬಿಜೆಪಿಗೆ ಅಂತ ನಾನು ಭಾವಿಸ್ತಾ ಇದ್ದೆ. ಯೂಶಲಿ ನಮಗೆ ಬಿಟ್ಟಿದಾರಂತೇನಿಲ್ಲ, ಅವ್ರು ಪ್ರಯತ್ನನೂ ಮಾಡ್ತಿದ್ದಾರೆ, ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅದು ಈ ಬಾರಿ ಅಲ್ಲ, ಅವ್ರು ಪ್ರತಿ ಸಲನು ಪ್ರಯತ್ನ ಮಾಡ್ತಿದ್ದಾರೆ. ಅದು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಅಂತಿಮ ನಾವೆಲ್ಲರೂ ಒಪ್ಪಬೇಕಾಗಿರ್ತಿಲ್ಲ. ನಾವು ಅವ್ರಿಗೆ ಕೇಳ್ಬೇಕು, ಅವ್ರು ಎಲ್ಲಿ ನಿಂದಿರ್ತಾರೆ, ಅವ್ರಿಗೆ ಬಿಟ್ಟಿರ್ತಕ್ಕಂಥ ಹೇಳಿದ್ವಿ ಅಷ್ಟೇ. ಅದಾದ್ಮೇಲೆ ಅದು ಅವ್ರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ ಹೇಳಿರ್ತಕ್ಕಂಥದ್ದು ಹೇಳಾಯ್ತದ, ದಟ್ ವಾಸ್ ಓನ್ಲಿ ಸಜೆಷನ್, ಇಟ್ಸ್ ನಥಿಂಗ್ ಟು ಬಿ. ಅದನ್ನ ನಾನು ಸ್ಟ್ಯಾಂಡ್ ಮಾಡಬೇಕು, ಅದನ್ನ ಪ್ರೂವ್ ಮಾಡ್ಬೇಕಂಬುದಲ್ಲ, ಇಟ್ ವಾಸ್ ಜಸ್ಟ್ ಸ್ಪರ್ಟ್ ಆಫ್ ಮೂಮೆಂಟ್ ನಲ್ಲಿ ಹೇಳಿರ್ತಕ್ಕಂಥದ್ದು. ಆತರ ಯಾರು ಹೇಳ್ತಾರೆ ಕ್ಷೇತ್ರ ಸಿಗ್ತಲ್ಲ ಅಂತೇಳಿ, ಅವ್ರಿಗೆ ಕೇಳ್ಬೇಕದು. ಬಟ್ ಎಲ್ಲಾ ಕಡೆ ಅವ್ರಿಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಜನ ನಮ್ಮಲ್ಲಿ ಬಂದು ನಿಂದಿರಿ, ಹೇಳಿ ನಿಮ್ಮಲ್ಲಿ ನಿಂದಿರಿ ಅಂತ ಹೇಳ್ತಾನೆ ಇದ್ದಾರೆ. ಸೊ ನಾನು ಹೇಳಿರ್ತಕ್ಕಂಥ ಉದ್ದೇಶ ಅದು ನಮಗೆ ಅನುಕೂಲ ಆಗತ್ತ ಉದ್ದೇಶ ಅಂತ ಹೇಳಿರ್ತಾರೆ. ಇಡೀ ಕರ್ನಾಟಕದ ಎಲ್ಲಿ ಕೇಳಿದ್ ಬಿಟ್ಕೊಡ್ತಾರೆ, ನಾಳೆ ಕಲಘಟಗೆ ಬಂದ್ರು ನಾನು ಬಿಟ್ಕೊಡ್ತೇನೆ. ಈಗ ಅವ್ರವ್ರ ಅಭಿಪ್ರಾಯ ಬಿಟ್ಟಿರ್ತಕ್ಕಂಥ ಯಾರು ಏನ್ ಹೇಳ್ತಾರೆ ಅದ್ರ ಪರವಾಗಿ ನಾನು ಉತ್ತರ ಕೊಡಕ್ ಆಗೋದಿಲ್ಲ. ಅವ್ರವ್ರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ಕಾಂಟ್ರವರ್ಸಿ ಈಗ ಅವರು ಯಾವ್ದಕ್ಕೆ ಯಾವ್ದೋ ಒಂದು ಬೇಸಿಕಲಿ ಏನಾಗಿದೆ ಕಳೆದ ಬಹಳ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಪ್ರೋಗ್ರೆಸಿವ್ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ, ಬಹಳ ಕಾಂಟ್ರವರ್ಸಿ ಬಗ್ಗೆ ಮಾತನಾಡಬೇಕು. ಬಟ್ ಇದ್ರ ಮೊರಾಲಿಟಿ ಇಟ್ಕೊಂಡು ಬಿಜೆಪಿ ಮಾತಾಡ್ತಿದ್ದಾರೆ. ನಾವು ಯಾವ್ದೋ ಒಂದು ಪ್ರಶ್ನೆ ನಾವು ಅಪೋಸಿಷನ್ ಅವ್ರಿಗೆ ರೀತಿ ಮಾತಾಡಿದ್ರೆ ನಮಗೆ ಒಂದು ಕೌಂಟರ್ ಅಟ್ಯಾಕ್ ಮಾತನಾಡ್ತಾರೆ, ನಿಮ್ ಪಾರ್ಟಿಗೆ ಇಲ್ಲೇನು, ಆ ಪಾರ್ಟಿಗೆ ಇಲ್ಲೇನು, ಈ ಪಾರ್ಟಿಗೆ ಇಲ್ಲೇನು ನೋಡ್ತಾನೆ ಇದೀವಿ. ಬಟ್ ಐ ವಾಂಟ್ ಟು ಸ್ಟೇ ಅವೇ ಫ್ರಮ್ ಇಟ್, ಬಟ್ ಇಟ್ ಇಸ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಗುಡ್ ಸೈನ್, ಜನ ಅರ್ಥ ಮಾಡ್ಕೊಳ್ತಾರೆ ಬಿಜೆಪಿಗೆ ಅಂತ ನಾನು ಭಾವಿಸ್ತಾ ಇದ್ದೆ. ಯೂಶಲಿ ನಮಗೆ ಬಿಟ್ಟಿದಾರಂತೇನಿಲ್ಲ, ಅವ್ರು ಪ್ರಯತ್ನನೂ ಮಾಡ್ತಿದ್ದಾರೆ, ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅದು ಈ ಬಾರಿ ಅಲ್ಲ, ಅವ್ರು ಪ್ರತಿ ಸಲನು ಪ್ರಯತ್ನ ಮಾಡ್ತಿದ್ದಾರೆ. ಅದು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಅಂತಿಮ ನಾವೆಲ್ಲರೂ ಒಪ್ಪಬೇಕಾಗಿರ್ತಿಲ್ಲ. ನಾವು ಅವ್ರಿಗೆ ಕೇಳ್ಬೇಕು, ಅವ್ರು ಎಲ್ಲಿ ನಿಂದಿರ್ತಾರೆ, ಅವ್ರಿಗೆ ಬಿಟ್ಟಿರ್ತಕ್ಕಂಥ ಹೇಳಿದ್ವಿ ಅಷ್ಟೇ. ಅದಾದ್ಮೇಲೆ ಅದು ಅವ್ರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ ಹೇಳಿರ್ತಕ್ಕಂಥದ್ದು ಹೇಳಾಯ್ತದ, ದಟ್ ವಾಸ್ ಓನ್ಲಿ ಸಜೆಷನ್, ಇಟ್ಸ್ ನಥಿಂಗ್ ಟು ಬಿ. ಅದನ್ನ ನಾನು ಸ್ಟ್ಯಾಂಡ್ ಮಾಡಬೇಕು, ಅದನ್ನ ಪ್ರೂವ್ ಮಾಡ್ಬೇಕಂಬುದಲ್ಲ, ಇಟ್ ವಾಸ್ ಜಸ್ಟ್ ಸ್ಪರ್ಟ್ ಆಫ್ ಮೂಮೆಂಟ್ ನಲ್ಲಿ ಹೇಳಿರ್ತಕ್ಕಂಥದ್ದು. ಆತರ ಯಾರು ಹೇಳ್ತಾರೆ ಕ್ಷೇತ್ರ ಸಿಗ್ತಲ್ಲ ಅಂತೇಳಿ, ಅವ್ರಿಗೆ ಕೇಳ್ಬೇಕದು. ಬಟ್ ಎಲ್ಲಾ ಕಡೆ ಅವ್ರಿಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಜನ ನಮ್ಮಲ್ಲಿ ಬಂದು ನಿಂದಿರಿ, ಹೇಳಿ ನಿಮ್ಮಲ್ಲಿ ನಿಂದಿರಿ ಅಂತ ಹೇಳ್ತಾನೆ ಇದ್ದಾರೆ. ಸೊ ನಾನು ಹೇಳಿರ್ತಕ್ಕಂಥ ಉದ್ದೇಶ ಅದು ನಮಗೆ ಅನುಕೂಲ ಆಗತ್ತ ಉದ್ದೇಶ ಅಂತ ಹೇಳಿರ್ತಾರೆ. ಇಡೀ ಕರ್ನಾಟಕದ ಎಲ್ಲಿ ಕೇಳಿದ್ ಬಿಟ್ಕೊಡ್ತಾರೆ, ನಾಳೆ ಕಲಘಟಗೆ ಬಂದ್ರು ನಾನು ಬಿಟ್ಕೊಡ್ತೇನೆ. ಈಗ ಅವ್ರವ್ರ ಅಭಿಪ್ರಾಯ ಬಿಟ್ಟಿರ್ತಕ್ಕಂಥ ಯಾರು ಏನ್ ಹೇಳ್ತಾರೆ ಅದ್ರ ಪರವಾಗಿ ನಾನು ಉತ್ತರ ಕೊಡಕ್ ಆಗೋದಿಲ್ಲ. ಅವ್ರವ್ರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.